ಕುರಿ ಪ್ರತಾಪರ? ನಮಸ್ತೆ, ಪ್ರದೀಪ್ ಅಂತ ಕೊಲ್ಲರಿಂದ. ಸರ್ ನಮಸ್ಕಾರ. ನಿಮ್ಮ ಕಾಮಿಡಿ ಅಂತೂ ತುಂಬಾ ಇಷ್ಟಪಡ್ತೀರಿ ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮನ್ನ ನೋಡ್ಬೇಕಂತಾನೆ ನಾವು ಈ ಮಜಾ ಟಾಕೀಸು ಇದಾವ್ದು ಇತ್ತು ಗಿಚ್ಚಿಗಿಲಿಗಿಲಿ. ಗಿಚ್ಚಿಗಿಲಿಗಿಲಿ ನಾನು ಮಾಡ್ತಿಲ್ಲ ಸರ್. ಇನ್ನೊಂದಾದ ಮಾತಲ್ಲ, ಇದಾವ್ದು ಅದು ರಾಜರ್ ತರ ಕುತ್ಕೊಂಡು ನಗಿತಿರಲ್ಲ, ಅದು ಕಾಮಿಡಿ ಗ್ಯಾಂಗು. ಕಾಮಿಡಿ ಗ್ಯಾಂಗು ತುಂಬ ಇಷ್ಟ ಆಗುತ್ತೆ ನಿಮ್ಮ ಕಾಮಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ರೀತಿ ನಿಮಗೆ ಕೊಟ್ಟಾಂತ ಜನ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೌದು ಸರ್. ಹಿಂಗಿರೋವಾಗ ನಿಮ್ಮ ನಡೆ ಹೇಗಿರ್ಬೇಕಂದ್ರೆ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಅನ್ನೋದಿರ್ಬೇಕಲ್ವ ಸರ್? ಹೌದು ಹೌದು ಸರ್. ಇತ್ತೀಚೆಗೆ ನೋಡ್ತಾ ಇದ್ದೀರಿ ಫೇಸ್ಬುಕ್ಕಲ್ಲಿ ಯಾವುದೋ ಜಂಗ್ಲಿ ರಮ್ಮಿ ಅಂತೆ. ಇಲ್ಲ ಸರ್, ಅದು ನನಗೆ ಇದಾಗಲೇ ಮೂರನೇ ಫೋನ್ ಬರ್ತಾ ಇರೋದು. ನನಗೆ ಏನಾಗಿದೆ ಅದು ಇದು ನಿಜವಾಗ್ಲೂ ನನಗೆ ಅದು ಏನಾದ್ರು ನಾನು ಅವ್ರಿಗೂ ಹೇಳಿದ್ದೀನಿ ಪಾಪ. ಅವ್ರು ನನಗೂ ನಿಜವಾಗ್ಲೂ ಅವರು ಅದು ಜೂ ಜೂ ಕೆಟ್ಟದು ಅಂತ ಗೊತ್ತಿಲ್ಲದೆ ಒಂದ್ 4 ಜನ ಕೇಳದೆ ಮಾಡ್ಬೋದು ಅಂದ್ರು ಮಾಡ್ಬಿಟ್ಟೆ. ಬಟ್ ಅದು ತಪ್ಪು ಅಂತ, ಯಾಕಂದ್ರೆ ಫೋನ್ ಮಾಡಿ ಹೇಳದ್ಮೇಲೆ ಯಾರು ಹೇಳಿದ್ರಲ್ವ ಸರ್ ಗೊತ್ತಾಗೋದು. ನಾನು ಕೇಳಿದಾಗ ಯಾರು ಮಾಡ್ಬೋದು ಸರ್ ಅನ್ಬಿಟ್ಟು. ಜೂಜು ನಿಷೇಧ ಆಗಿ ನಮ್ಮ ಮಹಾಭಾರತದಲ್ಲೇ ಅದಿದೆ ಅಲ್ವಾ? ಅದೇ ಸರ್, ಇವಾಗ ಏನಾಗಿದೆ ಅದು ಈಗ ಅದು ನನಗೀಗ ಸರಿ ತಪ್ಪು ಅಂತ ತಪ್ಪಾಗಿದೆ ಅಂತ ಗೊತ್ತಾಗಿದೆ. ಈಗ ಅದಕ್ಕೆ ಅದು ಏನ್ ಡಿಲೀಟ್ ಏನ್ ಮಾಡಿಸ್ಬೋದು? ಡಿಲೀಟ್ ಇಲ್ಲ ಸರ್. ಅಟ್ಲೀಸ್ಟ್ ಇವಾಗ ನೀವು ಇವತ್ತು ಏನ್ ಜೂಜಾಡಿ ಅದು ಹೆಂಗಾಕಿದ್ದಾರೆ ಪುರಿ ಪ್ರತಾಪ್ ಅವ್ರು ಹೇಳ್ದಂಗೆ ನೀವು ಆಡಿ ಹಣ ಗೆಲ್ಲಿ ಅಂತಿದೆ ಸರ್. ಹೆಸರು ಪ್ರಜ್ಞೆ ನಿಜಾಗ್ಲೂ ಪಡ್ತೀರಿ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ. ನನಗೆ ಈ ತರ ಫೋನ್ ಆಕ್ಚುಲಿ ನನ್ನ ಲೈಫ್ ಅಲ್ಲಿ ಇದೆ ಫಸ್ಟ್ ಬರ್ತಾ ಇರೋದು. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೀವು ಇವತ್ತು ಏನು ಆಡ್ ಕೊಟ್ಟಿದ್ದೀರಾ ಅದನ್ನ ದಯವಿಟ್ಟು ನೀವೇ ಒಂದು ಆಡ್ ಮಾಡಿ, ಇಲ್ಲ ನೀವೇ ಒಂದು ಫೇಸ್ಬುಕ್ ಲೈವ್ ಬಂದು ಈ ರೀತಿ ಆಡ್ ಬಿಟ್ರೆ ನಮಗೆ ಗೊತ್ತಿಲ್ದಿರ ಈ ರೀತಿ ಆಡ್ ಕೊಟ್ಬಿಟ್ಟಿದ್ದೀರಿ, ಇದನ್ನ ಆಡ್ಬೇಡಿ ಅಂತ ನೀವೇ ಜನಕ್ಕೆ ಹೇಳ್ಬಿಟ್ರೆ ತುಂಬಾ ಒಳ್ಳೇದಲ್ವಾ? ಅದಕ್ಕೆ ನಾನು ಅದನ್ನ ಹೇಳ್ದೆ. ಅದು ಅವ್ರು ಯಾರು ನನ್ಗೆ ಏಜೆನ್ಸಿ ಮಾಡಿಸಿದ್ರು ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ, ನೋಡಿ ದಯವಿಟ್ಟು ಈ ತರ ಕೆಟ್ಟದ್ ಬರ್ತಾ ಇದೆ, ಬೇಕಾದ್ರೆ ಅದೇನ್ ದುಡ್ಡು ಬೇಕು ನೀವು ವಾಪಸ್ ತಗೋಬಿಡಿ, ನನಗೆ ಬೇಡ ಈ ತರ ದುಡ್ಡುಗಳು, ನಾನು ಈ ತರ ಇಷ್ಟು ಕೆಟ್ಟದಾಗ ಆಗುತ್ತೆ, ಇದು ಹಿಂಗ್ ನೆಗೆಟಿವ್ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಇದು ಬೇಕೇ ಆಗಿಲ್ಲ. ನಾವು ಆಗ ಆ ದುಡ್ಡನ್ನ 2 ದಿನದಲ್ಲಿ ಶೂಟಿಂಗ್ ಹೋದ್ರೆ ಸಂಪಾದನೆ ಮಾಡ್ಕೋಬೋದು. ನಾನು 20 ವರ್ಷದಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ರೆ ನಮ್ಗೆ ಅಸಹ್ಯ ಅನಿಸ್ತಿದೆ. ಅದೇ ಹಂಗಂತ ಇದಾರೆ ನನ್. ಯಾಕಂದ್ರೆ ನನ್ನ ಅಕೌಂಟ್ ಅಲ್ಲಿ ನಾನು ಅವಾಗ್ಲೇ ಯಾರೋ ಒಬ್ರು ಫೋನ್ ಮಾಡಿದಾಗ್ಲೇ ನಾನು ಡಿಲೀಟ್ ಮಾಡಿಬಿಟ್ಟೆ ನನ್ನ ಅಕೌಂಟ್ ಅಲ್ಲಿ ಇದ್ದಿದ್ನ. ಸೊ ಇಷ್ಟು ಕೆಟ್ಟದಾಗಿ ಮಾಡ್ಬೇಕು ಅಂದ್ರೆ ಇದು ಯಾವ ಹಣೆ ಬರನೇ ನಾವು ಮಾಡ್ಬೇಕಿದ್. 20 ವರ್ಷದಿಂದ ನಾವು ಒಳ್ಳೆ ಹೆಸರು ತಗೊಂಬಿಟ್ಟು ಇದು ಯಾವ್ದೋ ಒಂದು ಹಾಡ್ಗೋಸ್ಕರ ನಾವು ಇನ್ನೊಂದು ಹೇಳ್ತೀನಿ ಸರ್ ನಿಮ್ಗೆ. ಯಾವ್ದು ನಮ್ಮ ದೇಶದಲ್ಲ ಸರ್, ಯಾವ್ದು ನೀವು ಜಂಗ್ಲಿ ರಮ್ಮಿ ಸರ್ಕಲ್ ಇದು ಯಾವ್ದು MPL ಏನೇನೋ ಇದೆಯಲ್ಲ ಡ್ರೀಮ್ 11 ಒಂದೇ ಒಂದು ಕ್ಲಾರಿಟಿ ನನ್ಗೆ ಕ್ಲಾರಿಟಿ ಬೇಕು. ನಾನು ಇದು ಲೀಗಲ್ ಅಂದಿಟ್ಟು ಲೀಗಲ್ ಆಗಿ ಇದು ಇದೆ ಅಂತ ಅಂದ್ರು ಸರ್. ಲೀಗಲ್ ಏನಿಲ್ಲ ಸರ್, ಅದು ಅದೊಂದು ಸ್ಕಿಲ್ ಗೇಮ್ ಅಂತ ಲೀಗಲ್ ಮಾಡಿದ್ದಾರೆ. ಬಟ್ ಈ ಕಂಪ್ನಿ ಅವ್ರು ಏನ್ ಮಾಡ್ತಾರೆ, ಒಳಗಡೆ ಬೆಟ್ಟಿಂಗ್ ಆಡಿಸ್ತಾ ಇದಾರೆ. ದುಡ್ಡು ಕಟ್ಟೋದಿದೆ, ದುಡ್ಡು ಕಟ್ಟೋದು ಯಾವ್ದನ್ನ ಲೀಗಲ್ ಮಾಡಕ್ ಸಾಧ್ಯ ಇಲ್ಲ ಸರ್. ದುಡ್ಡು ಕಟ್ಟಿ ಗೇಮ್ ಆಡೋದು ಬೆಟ್ಟಿಂಗ್ ಆಗುತ್ತೆ ಹೊರತು ಅದ್ಯಾವ್ದು ಸ್ಕಿಲ್ ಗೇಮ್ ಆಗಲ್ಲ ಸರ್. ಇದು ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಅಲ್ಲ? ಹಂಗಾರೆ ಗೌರ್ಮೆಂಟ್ ಅಪ್ರೂವ್ ಯಾಕೆ ಕೊಟ್ಟಿದೆ ಅಂದ್ರೆ ಸ್ಕಿಲ್ ಗೇಮ್ ಅಂತ ಕೊಟ್ಟಿದೆ, ಜೂಜಾಡಿ ಅಂತ ಕೊಟ್ಟಿಲ್ಲ. ಬೆಟ್ಟಿಂಗ್ ಆ್ಯಪ್ ಬೆಟ್ಟಿಂಗ್ ಗೇಮ್ ಅಂತ ಅಪ್ರೂವಲ್ ಕೊಟ್ಟಿಲ್ಲ. ಇವರು ಕಂಪ್ನಿಯವರು ಸ್ಕಿಲ್ ಗೇಮ್ ಅಂತ ಅಪ್ರೂವಲ್ ತಗೊಂಡಿರೋದು, ಅರ್ಥ ಮಾಡ್ಕೊಳ್ಳಿ. ಸ್ಕಿಲ್ ಗೇಮ್ ಅಂತ ಮೆನ್ಷನ್ ಮಾಡಿ ಅಪ್ರೂವಲ್ ತಗೊಂಡಿದ್ದಾರೆ. ಬಟ್ ಇದು ಒಳಗಡೆ ಕಾಸು ಕಟ್ಟಾಡೋ ಸರ್. ನೀವು ಜನರಲ್ ಆಗಿ ಥಿಂಕ್ ಮಾಡಿ, ಕಾಸು ಕಟ್ಟಾಡೋದು ಬೆಟ್ಟಿಂಗ್ ಆಗುತ್ತಾ ಸ್ಕಿಲ್ ಗೇಮ್ ಆಗುತ್ತಾ? ಅಲ್ಲ ನನಗೆ ನಾನು ಅದರ ಜೂಜು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನನಗದು ಬ್ಲೈಂಡ್ ಆಗಿ ಮಾಡ್ದಂಗೆ ಆಯ್ತು. ನನಗೆ ಇದು ಯಾವ ಹಣೆ ಬರ ಇತ್ತು ಸುಮ್ಮನೆ ಸುಮಾರು ಅಭಿಮಾನಿಗಳು ಕಳ್ಕೊಂತ ಇದ್ದೀರಾ ಇದರಿಂದ, ಅರ್ಥ ಮಾಡ್ಕೊಳ್ಳಿ. ಯಾವುದು ನಮ್ಮ ದೇಶದ್ದಲ್ಲ, ಎಲ್ಲ ಹೊರದೇಶದವ್ರದ್ದು. ತಿಂಗಳಿಗೆ ಕಮ್ಮಿ ಅಂದ್ರೆ 29,000 30,000 ಕೋಟಿ ಲೂಟ್ ಆಗ್ತಾ ಇದೆ ದೇಶದ ಹಣ. ಮತ್ತೆ ಇದುವರೆಗೂ 33 ಜನ ಸತ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಹೆಂಗೆ MPLಗೆ ಆಡ್ ಕೊಟ್ಟವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ರೀತಿ ಪರಿಸ್ಥಿತಿ ಇದೆ. ಇದು ಜೂಜಿಗೆ ಎಷ್ಟೋ ಜನ ಬೀದಿ ಬಂದ್ಬಿಟ್ಟಿದ್ದಾರೆ ಆಡಿ. ಪಾಪ ಮಕ್ಕಳು ಗೊತ್ತಾಗಲ್ಲ ಸರ್, ಯುವಕರಿಗೆ. ನಿಮ್ಮ ಮಾತು ನಂಬರು ಸುಮಾರು ಜನ ಇರ್ತಾರೆ. ಇವು ನಮ್ಮ ಕುರಿ ಪ್ರತಾಪ್ ಹೇಳಿದ್ದಾರೆ ಟ್ರೈ ಮಾಡೋಣ, ಅವನ ಕಿಚ್ಚ ಸುದೀಪ ಅವನ ಮಾತಿಗೆ ಎಷ್ಟು ಜನ ಆಡಿ ಹಾಳಾಗಿದ್ದಾರೆ ಗೊತ್ತಾ? ಇದು ಯಾವ ಕೊರೋನಾ ಸ್ಟಾರ್ಟ್ ಆದಾಗಿಂದ ಈ ಹೋರಾಟ ನಡೀತಾ ಇರೋದು. ಜೂಜ್ ಆಡಬೇಡ್ರಿ ಅಂದ್ರೆ ಹಂಗೆ ಹೇಳಿದಕ್ಕೆ ಮನೆಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ಅಭಿಮಾನಿಗಳ ಕೈಯಿಂದ. ಹಿಂಗೆಲ್ಲ ಇದೆ ಅದು ಜೂಜು ಸರ್. ಯಾರು ದುಡ್ಡುಗೋಸ್ಕರ ಮಾಡ್ಬೋದು, ಅದರಿಂದ ಹಾಳಾಗೋದು ಎಷ್ಟು ಜನ ಮನೆ. ಯಾರಿಗೆ ಹೇಳಿದ್ರೆ ಅರ್ಥ ಮಾಡ್ಕೋತಾರ ಇಲ್ವಾ? ದಯವಿಟ್ಟು ನೀವು ಬೇಜಾರ್ ಮಾಡ್ಕಬೇಡಿ. ತುಂಬಾ ಬೇಜಾರು. ನೀವು ಇನ್ನೊಂದು ಕೊಟ್ಟಿದ್ದೆ ಯಾವ್ದು ಪಾನ್ ಮಸಾಲ ಯಾವ್ದು ಒಂದು ಆಡ್ ಕೊಟ್ಟಿ ಬಸ್ಗಳ ಮೇಲೆ KSRTC ಬಸ್ಗಳ ಮೇಲೆ ಎಲ್ಲ ಇರುತ್ತೆ ನಿಮ್ಮ ಫೋಟೋ. ಹೌದು ಹೌದು ಆವಾಗ ಅದು ತಪ್ಪೇ ಅಲ್ವಾ ಸರ್? ಇಂಥವಕ್ಕೆಲ್ಲ ನೀವು ತಲೆನೇ ಹಾಕ್ಬಿಟ್ಟು ಆರಾಮಾಗಿ ನೀವು ಕಾಮಿಡಿ ಮಾಡ್ಕೊಂಡು ಜನಗಳಿಗೆ ಆರೋಗ್ಯ ಹೆಚ್ಚಿಸ್ತಾ ಇದ್ದೀರಾ ನಗಿಸಿ. ಅದು ಪುಣ್ಯ ನಿಮಗೆ, ಜನ್ಮ ಜನ್ಮದ್ದು ಪುಣ್ಯ ಇರುತ್ತೆ ಅದು ನಿಮಗೆ. ಈ ರೀತಿ ಎಲ್ಲ ಕೆಟ್ಟದಕ್ಕೆ ದಾರಿ ತೋರಿಸ್ಬೇಡಿ. ದಯವಿಟ್ಟು ಯುವಕರು ಎಲ್ಲರೂ ಒಂದೇ ಥರ ಇರಲ್ಲ. ಒಬ್ಬೊಬ್ಬ ತಂದೆ ತಾಯಿಗಳು 8ನೇ ಕ್ಲಾಸ್ಗೆಲ್ಲ ಮೊಬೈಲ್ ಇಲ್ಲಿ ಕೊಡಿಸ್ತಾರೆ. ಈಗ 2 ತಿಂಗಳಿಂದ ಯಾರು ಇಲ್ಲ ಆಕ್ಚುಲಿ. ಇವಾಗ ಇತ್ತೀಚೆಗೆ ಬಿಟ್ಟಿರ್ಬೋದು ನಿಮ್ದು ಆಡಿಯೋ ಇದು ವಿಡಿಯೋಗಳು. ಹೌದಾ? ಇತ್ತೀಚೆಗೆ ಬಿಡ್ತಾ ಇದ್ದಾರೆ ಬರೀ ನಿಮ್ಮದು. ಇನ್ನೊಬ್ರು ಯಾರೋ ಹೊಸ ಪಾಪ ನೀವೆಲ್ಲ ಏನಂತ ದುಡ್ಡು ಮಾಡ್ತಾ ಇದೀರಾ ಅಥವಾ ಏನ್ ಗೊತ್ತಿಲ್ದಿರಾ ಮಾಡ್ತಾ ಇದೀರಾ? ಅಷ್ಟೊಂದು ಅವರು ಏನ್ ಗೊತ್ತಾ ಇದ್ರಲ್ಲಿ ದುಡ್ಡುಗೋಸ್ಕರ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದೇ ಬೇಡ. ಯಾಕೆ ಗೊತ್ತಾ ಅವ್ರು ಕೊಡೋ ದುಡ್ಡು ನಾನು ಶೂಟಿಂಗ್ ಅಲ್ಲಿ ಬರೀ 2 ದಿನ ಹೋದ್ರೆ ಸಂಪಾದನೆ. ಅದೇ ಅದೇ ಅನ್ಕೊಂತಿರೋದು. ಏನ್ ಕಮ್ಮಿ ಕುರಿಗೆ ಅನ್ಕೊಂತೀರಿ? ಏನ್ ಈಗ ಅದರಿಂದ ಸಂಪಾದನೆ ಮಾಡ್ಬೇಕು ಅಂತ ಏನಿಲ್ಲ. ಈ ತರ ಬರೀ 2 ದಿನದಲ್ಲಿ ಸಂಪಾದನೆ ಮಾಡಕ್ ಈ ತರ ಹೆಸರಾಗಿ ಮಾಡ್ಕೊಳ್ಳೋದಿದ್ರೆ ಹಂಗ ಅದ್ರದ್ದು ಯಾವನ ಬೇಕು. ಇನ್ಮೇಲೆ ಆಡ್ ಸವಾಸಕ್ಕೆ ಹೋಗ್ಬಾರ್ದು ಅನ್ಸ್ಬಿಡತ್ ನನಗಂತ. ಯಾಕಪ್ಪ ನಮ್ ಕೆಲಸ ನಾವ್ ಮಾಡ್ಕೊಂಡು ಇದ್ಬಿಟ್ಟು ಇದು ಯಾವ್ದೋ ಮಧ್ಯದಲ್ಲಿ ಯಾರ ಗೊತ್ತಿಲ್ದ್ರೆ ಹಿಂಗ ಆಡ್ ಪಾಡು ಅಂತ ಬಂದ್ಬಿಟ್ಟು ಸುಮ್ನೆ ಇರ್ಲಾರ್ದೆ ನಮ್ಗೆ ಸುಮ್ನೆ 20 ವರ್ಷದಿಂದ ಒಳ್ಳೆ. ಅವ್ನ್ ಧೋನಿಗೆ ಏನ್ ಸರ್ ಕಮ್ಮಿ? ಅವ್ನ್ ವಿರಾಟ್ ಕೊಹ್ಲಿಗೆ ಏನ್ ಸರ್ ಕಮ್ಮಿ? ಡ್ರೀಮ್ 11 ಎಲ್ಲ ಬೆಟ್ಟಿಂಗ್ ಆಪ್ಗಳೇ ಸರ್. ಸರ್ ಒಂದು ಡ್ರೀಮ್ 11 ಒಂದು IPL ಮ್ಯಾಚ್ ನಡೆಸ್ತದೆ ಅಂದ್ರೆ ಎಲ್ಲಿಂದ ಬಂತು ದುಡ್ಡು? ಡ್ರೀಮ್ 11 ಎಲ್ಲಿ? ದುಬೈಯಲ್ಲಿ ನಡೆಸ್ತಾರೆ. ಯಾವ್ದು ಇಲ್ಲೆಲ್ಲ ನಡೆಸ್ತಾರೆ, ಯಾವ್ದೋ ದೇಶಗಳಲ್ಲಿ ನಡೆಸ್ತಾರೆ. ಯಾವ್ದು MPL ಆ್ಯಪ್ ಹೇಗೆ ಎಲ್ಲಿಂದ ಬರುತ್ತೆ? ಸಾವಿರಾರು ಕೋಟಿಗಳು ಎಲ್ಲ ಜನದ ದುಡ್ಡೇ ಅಲ್ವಾ? ಪಾಪ ನಿಮ್ಮಂಥವ್ರ ಮಾತು ಕೇಳಿ ಆಡಿ ದುಡ್ಡು ಕಳ್ಕೊಂಡಿರೋಂಥ ದುಡ್ಡೇ ಅಲ್ವಾ ಅದು? ಇವಾಗ ಒಂದು ಒಂದು ನೀವು ಮಾಡಿ ಅಷ್ಟೇ ಜನಗಳಿಗೆ ನೀವು ಹೇಳಿರೋದ ಕಾರಣ ನೀವೇ ಅದನ್ನ ಅದು ತಪ್ಪು ಆಡಬೇಡಿ, ಇಂಥವಕ್ಕೆ ಯಾರು ತಲೆ ಕೊಡಬೇಡಿ ಅಂತ ನೀವು ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಿ. ಮತ್ತೆ ನೀವು ನೀವು ಕಳ್ಕೊಂಡಿರೋಂಥದ್ದನ್ನೆಲ್ಲ ಸಂಪಾದಿಸ್ಕೊಂತೀರಿ. ದಯವಿಟ್ಟು ಹಿಂದೆ ಮೈನ್ ಮೀಡಿಯಾದಲ್ಲೇ ಕೊಡೋಣ ಇರಿ. ಮೈನ್ ಮೀಡಿಯಾದಲ್ಲಿ ಇಲ್ಲ, ಸದ್ಯಕ್ಕೆ ನೀವು ಒಂದು ಫೇಸ್ಬುಕ್ ಅಲ್ಲಿ ಬಿಟ್ಬಿಡಿ. ನಾವು ಅದು ಜನಗಳಿಗೆ ನಾವು ಅದು ಏನಂದ್ರೆ ಅದು ಅವ್ರದ್ದು ಏಜೆನ್ಸಿ. ನೆನ್ನೆ ಒಂದು ಸೀರಿಯಲ್ ನೋಡ್ತಿದ್ದೆ, ಅದು ಪಾರು. ಅದರಲ್ಲಿ ಅಖಿಲಾಂಡೇಶ್ವರಿ ಕ್ಯಾರೆಕ್ಟರ್ ಅವ್ರು ಹೇಳ್ತಾರೆ ಜೂಜಾಡೋದು ಎಷ್ಟು ತಪ್ಪು ಅನ್ನೋದು. ನೆನ್ನೆ ಖುಷಿ ಆಯ್ತು ನನಗಂತವ್ರು ನೋಡಿದ್ರೆ. ಚಿಕ್ಕ 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 ಸ್ಪರ್ಧೆಗಳಲ್ಲಿ ಬರೋರೆಲ್ಲ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದಾರೆ. ನೀವು ದೊಡ್ಡ ದೊಡ್ಡ ನೀವೆಲ್ಲ ನ್ಯಾಷನಲ್ ಲೆವೆಲ್ ಹೆಸರು ಮಾಡಿರೋರು ನೀವು. ಹೊರಗಿನ ಲೋಕ ನಿಮ್ ನೋಡಿದ್ರೆ ಬೇರೆ ತರ ಇದೆ. ಹೊರಗಿನ ಲೋಕ ನಿಮ್ಗೆ ಏನ್ ಅನ್ಸ್ಬೋದು, ನಾನು ಯಾವ ಮಹಾ ಕಾಮಿಡಿಯನ್ ಬಿಡು ಅನ್ಸ್ಬೋದು. ಹೊರಗಿನ ನಾವು ಇದುವರೆಗೂ ಚಿಕ್ಕವರು ನಾನು ಹೇಳ್ತಾ ಇಲ್ವಾ? ನೀವೇನ್ ನಂಗೆ ದ್ವೇಷ ಅಲ್ಲ, ಯಾವ ಶತ್ರು ಅಲ್ಲ. ನಿಮ್ಮ ಕಾಮಿಡಿ ನೋಡೋದಕ್ಕೆ ನಾವು ನಿಮ್ ಪ್ರೋಗ್ರಾಮ್ ನೋಡ್ತೀರಿ. ಕೃತಿ ಪ್ರತಾಪ್ ಅಂದ್ರೆ ಅಷ್ಟು ಫೇಮಸ್ ಹಂಗಿದೆ ನಿಮ್ಮ ಒಂದು ಫಾಲೋವರ್ಸ್. ಹೌದು, ಇಷ್ಟು ಪ್ರೀತಿ ವಿಶ್ವಾಸದಿಂದ ಹೇಳ್ತಿರೋದು ನಿಜ. ಅಭಿಮಾನಿ ಸಂಘ ಕಟ್ಟದೇ ಇರ್ಬೋದು, ಇಲ್ಲ ಮಾಡದೇ ಇರ್ಬೋದು, ಬಟ್ ನಿಮ್ಮನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ದಯವಿಟ್ಟು ನೀವು ಈಗ ಫೇಸ್ಬುಕ್ ಅಲ್ಲಿ ಒಂದು ಸಂದೇಶ ನೀವು ಕೊಡಿ. ಅದನ್ನ ನಮಗೂ ಲಿಂಕ್ ಕಳಿಸಿ, ನಾವು ಅದನ್ನ ಶೇರ್ ಮಾಡ್ತೀವಿ. ನಿಮ್ ಕಡೆಯಿಂದ ಆಗಿರೋ ತಪ್ಪು ನೀವು ತಿದ್ಕೊಂಡಿದ್ದೀರಾ ಅನ್ನೋದು ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ. ಗೊತ್ತಿಲ್ದಿರಾಗಿರೋದು ಆಮೇಲೆ ನೀವು ಬೇಕಾದ್ರೆ ಮೈನ್ ಮೀಡಿಯಾದಲ್ಲಿ ನೀವು ಅದನ್ನ ಅನೌನ್ಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಬರ್ತಾರಂತ ಮೆಸೇಜಸ್ ನಿಮ್ಮ ಕುಟುಂಬಕ್ಕೂ ಶಾಪ್ಗಳಾಗ್ತಾ ಇದ್ದಾರೆ ಸರ್. ಅದು ಎಲ್ಲಿ ಬರ್ತಿದೆ ಒಂದು ಸ್ಕ್ರೀನ್ ಶಾಟ್ ಕಳಿಸಿ ಸರ್. ನಾನು ಲಿಂಕ್ ಕಳಿಸ್ತೀನಿ, ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಲಿಂಕ್ಸ್ ಎಲ್ಲ ಕಳಿಸ್ತೀನಿ ನೋಡಿ. ಬರೀ ಕೆಟ್ಟ ಮಾತೆ, ಬರೀ ಕೆಟ್ಟ ಮಾತೆ. ಅವ್ರ ಮನೇಲಿ ಹೆಣ್ಮಕ್ಳು ಇದಾರೆ ಎಲ್ಲೋ ಗೊತ್ತಿಲ್ಲ, ಬರೀ ಕೆಟ್ಟ ಮಾತು. ಅದಕ್ಕೆ ಕಮೆಂಟ್ಗಳು ನೋಡ್ಲೇಬಾರ್ದು ಸರ್. ಕಮೆಂಟ್ ನೋಡೋದ್ರಿಂದ ಅಲ್ವಾ ನಾವು ಮಾಡ್ತಾರೆ ಸರಿನಾ ತಪ್ಪು ಅನ್ಸೋದು. ಇಷ್ಟಿನ ನಿಮ್ಮ ಕಾಮಿಡಿಗೆ ಎಷ್ಟು ಜನ ಫ್ಯಾನ್ಸ್ ಗೊತ್ತಾ ಇವತ್ತು? ನಿಮ್ಮ ನಿಮ್ಗೆ ನಮ್ಮ ಕಾಮಿಡಿಲೂ ಸಖತ್ತು ಓವರ್ ಆಕ್ಟಿಂಗ್ ಅದು ಇದು ಕಮೆಂಟ್ ಗಳು ಕೊಡ್ತಾನೆ ಇರ್ತಾರೆ. ಅದಕ್ಕೆ ಕಮೆಂಟ್ ಗಳೇ ಓದಕ್ಕಾಗಲ್ಲ, ಅದಕ್ಕೆ ಕಮೆಂಟ್ ಗಳೇ ಟಚ್ ಮಾಡಕ್ ಹೋಗಲ್ಲ ನಾನು. ಈ ಮಜಾಟಕ್ಕೆ ಇಷ್ಟು ನಾವು ಮಾಡ್ಬೇಕಾರೆ ಓವರ್ ಆಕ್ಟಿಂಗ್ ನೀವು ಮಾಡ್ದಂಗೆ ನೋಡಿ ಸರ್. ನಿಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲಿ, ನಿಮ್ಮ ಒಂದು ನಡೆನಲ್ಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಾಮಿಡಿ ಇದೆ. ನಿಮ್ಗೆ ಗೊತ್ತಿಲ್ಲ ಅದು. ಬೇರೆಯವ್ರು ಮಾತಾಡಿದ್ರೆ ಕಾಮಿಡಿನೇನೋ, ನಿಮ್ಮನ್ನು ನೋಡಿದ್ರೆ ನಗು, ನಿಮ್ಮನ್ನು ನೋಡಿದ್ರೆ ಕಾಮಿಡಿ ಒಂಥರ. ನೀವು ಅದಕ್ಕೆ ಕಾಮಿಡಿ ದೇವರಾಗ್ಬಿಟ್ಟಿದ್ದೀರಾ ನೀವು ಕಾಮಿಡಿ ಇಂಡಸ್ಟ್ರಿ ಅಂದರೆ ಕಾಮಿಡಿ ಒಂದು ರೂಟಲ್ಲಿ. ಬಟ್ ಇಷ್ಟು ದಿನ ಏನು ಗೊತ್ತಾ ಸರ್, ಇಷ್ಟು ದಿನ ಏನು ಗೊತ್ತಾ ಒಳ್ಳೆ ಕಾಮಿಡಿ ಇರೋದು. ಇವಾಗ ಏನಾಗ್ತಿದೆ ಎಲ್ಲ ಡಬಲ್ ಮೀನಿಂಗ್ ಎಲ್ಲಗಳು ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಕಾಮಿಡಿ ಅಂದ್ಕೊಂಡು ಡಬಲ್ ಮೀನಿಂಗ್ ಯಾರ ಕುಟುಂಬಗಳು ಕುತ್ಕೊಂಡು ನೋಡೋಕ್ಕಾಗಲ್ಲ. ಹೆಣ್ಮಕ್ಳು ಕುತ್ಕೊಂಡು ಹೆಂಡತಿರ ಜೊತೆ ಅಮ್ಮಂದ್ರ ಜೊತೆ ಕುತ್ಕೊಂಡು ನೋಡೋಕ್ಕಾಗಲ್ಲ. ಆ ರೀತಿ ಒಂದು ಕಾಮಿಡಿ ಇರೋದ್ರಿಂದ ನಿಮ್ಗೆ ಅಂಥ ಮೆಸೇಜಸ್ ಬರ್ತಿದೆ. ಬಟ್ ನಿಮ್ಮ ಕಾಮಿಡಿ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಒಂದು ಬಿಹೇವಿಯರೇ ನಿಮ್ಗೆ ಅಷ್ಟು ಚೆನ್ನಾಗಿ ನಿಮ್ಗೆ ಸರ್ ಒಬ್ಬೊಬ್ರು ನೋಡಿದ್ರೇ ಇಷ್ಟ ಆಗ್ಬಿಡುತ್ತೆ ಅಂಥದ್ರಲ್ಲಿ ನೀವೊಬ್ರು, ಕರೆಕ್ಟ್ ಅಲ್ವಾ? ದಯವಿಟ್ಟು ಇವತ್ತು ಈ ಕೆಲಸ ಮಾಡಿ ನಿಮ್ಮ ಜನತೆಗೆ ನಿಮ್ಮನ್ನು ಬೆಳೆಸಿದ ಕರ್ನಾಟಕ ಜನತೆಗೆ ನೀವು ಒಂದು ಸಂದೇಶ ಕೊಡಿ. ನಿಮ್ಮಿಂದ ಒಬ್ಬನ ಕೂಡ ಹಾಳಾಗಬೇಡ ಸರ್. ನಾನು ಅದು ಆ ಏಜೆನ್ಸಿ ಯಾರು ಮಾಡಿಸಿದ್ರು ಯಾಕಂದ್ರೆ ಅವರು ನಮ್ಮ ಹತ್ರ ಏನಾರೊಂದು ಮೋಸ್ಟ್ಲಿ ಸೈನ್ ಗಿನ್ ಹಾಕ್ಸ್ಕೊಂಡಿರ್ತಾರೆ ಸರ್. ಇತ್ತೀಚೆಗೆ KGF 2 ಬಂತು, ಯಶ್ಗೆ ಯಾವ್ದೋ ಪಾನ್ ಮಸಾಲದ ಆಡು ಆಫರ್ ಬಂತು, ಅದೆಷ್ಟೋ ಕೋಟಿದು, ಪಾಪ ರಿಜೆಕ್ಟ್ ಮಾಡಿದ್ದಾರೆ, ಮಾಡ್ಲಿಲ್ಲ. ಅದೇ ಅದೇ ನೋಡಿ ಈಗ ನನಗೆ ಯಾವಾಗ ಏನು ಅನ್ನಿಸ್ತು ಗೊತ್ತಾ, ಇವ್ರು ಯಾಕೆ ಅವರು ಅಜಯ್ ದೇವಗನ್ ಅವರೆಲ್ಲ ಮಾಡೋರು, ಇವ್ರು ಯಾಕೆ ಮಾಡತ್ತಾನೆ ಅವರೆಲ್ಲ ಮಾಡೋರಲ್ಲ ಅಂತ ಅನ್ಕೊಂಡೆ. ಆಮೇಲೆ ಆಮೇಲೆ ನನ್ಗೆ ಯಾರು ಹೇಳಿದ್ರೆ ಪಾನ್ ಮಸಾಲ ಹೇಳಿದ್ರು ಅದು ಹಾಕೋದ್ರಿಂದ ಕೆಟ್ಟ ದಿವಸ ಅದಕ್ಕೋಸ್ಕರ ಮೆಸೇಜ್ ಹೋಗುತ್ತೆ, ಈ ತರ ಎಲ್ಲ ಥಿಂಕ್ ಮಾಡ್ತಾರ. ನೀವು ಕೊಟ್ಬಿಟ್ಟಿದ್ದೀರಾ ಯಾವ್ದು? ಅಯ್ಯೋ ಅಪ್ಪ ಅದಕ್ಕೆ ಸದ್ಯ ಇದುವರೆಗೂ ಸದ್ಯ ಅದಕ್ಕೆ ಯಾವ್ದು ಫೋನ್ ಬಂದಿಲ್ಲ, ಸದ್ಯ ದೇವ್ರ ದಯ ಏನೋ ಏನೋ ಇದುವರೆಗೂ ಬರ್ಲಿಲ್ಲ. ಒಬ್ಬ ಹಾಳಾಗ್ತಾನೆ ಸರ್, ಅದರಿಂದ ಒಬ್ಬ ಹಾಳಾಗ್ತಾನೆ. ಕಾಸಿದ್ರೆ ತಿಂತಾನೆ ಇಲ್ಲ ಅಂದ್ರಿಲ್ಲ. ಇಲ್ಲಿ ಏನಾಗುತ್ತೆ, ಸಾಲಗಳು ಮಾಡ್ಕೊಂತಾರೆ, ಮನೆಗಳು ನಡ ಇಡ್ತಾರೆ, ಪ್ರಾಣಗಳು ಕಳ್ಕೊಂತಾರೆ, ಲಾಸ್ಟಿಗೆ ದುಡ್ಡು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಅದೊಂದ್ರಿಂದ ಇಷ್ಟು ಡೀಪ್ ಆಗಿರುತ್ತೆ. ಆಕ್ಚುಲಿ ರಮ್ಯ ಅಂದ್ರೆ ಮಾಮೂಲು ಎಲ್ಲ ಹುಡುಗರು ಹೇಳ್ತಾರೆ ರಮ್ಯ ಆಡ್ತಾರೆ ರಮ್ಯ ಆಡ್ತಾರೆ ರಮ್ಯ ಆಡ್ತಾರೆ ಅಂತ, ಏನೋ ಗೇಮು ಅನ್ನೋ ರೀತಿ ನಾನು ಯೋಚನೆ ಮಾಡಲಿಲ್ಲ ಅನ್ಸುತ್ತೆ. ಇಲ್ಲ ಸರ್, ಗೇಮ್ ಅಲ್ವಾ, ಎಲ್ಲ ದುಡ್ಡು ಕಟ್ಟಾಡೋದೆಲ್ಲಾನು ಇಲ್ಲಿಗಲ್ಲೇ ಸರ್. ಗೌರ್ಮೆಂಟ್ ಅವರು ಏನೋ ಅವ್ರಿಗೆ ಅದನ್ನ ಗೌರ್ಮೆಂಟ್ ಅವರು ಬ್ಯಾನ್ ಮಾಡಕ್ಕಾಗಲ್ಲ ಸರ್. ಅದನ್ನ ಗೌರ್ಮೆಂಟ್ ಸರ್ ಮಾಡು 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 ಅಂತ 2-3 ವರ್ಷದಿಂದ ಬಡ್ಕೊಂತಾನೆ ಇದ್ದೀರಿ, ಎಷ್ಟು ಅಂತ ನಾವು ಹೇಳಕ್. ಇದು ಗೌರ್ಮೆಂಟಿಗೆ ಇದಕ್ಕೆ ಆದಾಯ ತುಂಬಾ ಇದೆ, ಗೌರ್ಮೆಂಟ್ಗೆ ಆದಾಯ ಇದೆ. ಇವಾಗ ಗೌರ್ಮೆಂಟ್ ನಡೆಸೋದೇ ಜೂಜಿಂದ ಮದ್ಯಪಾನದಿಂದ, ಬೇರೆ ಯಾವ್ದ್ರಲ್ಲಿ ಅವ್ರಿಗೆ ಇನ್ಕಮ್ ಇದೆ ಹೇಳಿ? ಮದ್ಯಪಾನ ಎಷ್ಟು ಇನ್ಕಮ್ ಇದೆ, ಅದಕ್ಕಿಂತ ಡಬಲ್ ಇನ್ಕಮ್ ಈ ಜೂಜಾಟದಲ್ಲಿ ಇದೆ ಸರ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಹಾಕ್ತಾರೆ ಹಂಗೆ. ಇದು ನೋಡಿ ಡಿಸ್ಕ್ಲೈಮರ್ ಬರ್ತಾ ಇರುತ್ತಲ್ಲ ಕೆಳಗಡೆ, ಇದು ವ್ಯಸನಕಾರಿ, ಹಣದ ಅಪಾಯ ಹೊಂದಿರುತ್ತದೆ, ದಯವಿಟ್ಟು ಗಮನವಿಟ್ಟು ಆಡಿ. ಡಿಸ್ಕ್ಲೈಮರ್ ಯಾವತ್ತು ಬಂತಂದ್ರೆ ಅಹೋರಾತ್ರ ಅವರು ಯಾವತ್ತು ಹೋರಾಟ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದನೂ ಡಿಸ್ಕ್ಲೈಮರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮೊದಲು ಯಾವ ಡಿಸ್ಕ್ಲೈಮರ್ ಇಲ್ಲ. MPL Dream 11 ಅವೆಲ್ಲ ಎಷ್ಟೋ ಕೋಟಿಗಳು ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಇವತ್ತು ಅವರು IPL ಒಂದು ಆ್ಯಪ್ IPL ನಡೆಸುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೂಟ್ ಆಗಿದೆ ನಮ್ಮ ದೇಶದ ಹಣ. ಯಾವುದು ನಮ್ಮ ದೇಶದಲ್ಲ ಸರ್ ಹಾಳಾಗ್ತಾ ಇರೋದು, ನಮ್ಮ ದೇಶದ ಜನ, ನಮ್ಮ ದೇಶದ ಹಣ. ಇಷ್ಟೊಂದು ಡೀಟೇಲಿಂಗ್ ಎಲ್ಲ ಹೋಗಿರ್ತಾರಲ್ಲ ನೀವೆಲ್ಲ, ಹೆಂಗ್ ತಿಳ್ಕೊತೀರಾ ಅಂತ. ನಾವು ಏನಾಯ್ತು ಮಾಡ್ದ ಕೆಲಸ ಮಾಡ್ದ ಬಂದ ಸುಮ್ಮನೆ ಬಂದ ಕೂತ ಇಷ್ಟೇ ಇರುತ್ತೆ. ಇಷ್ಟು ಅಂತರಾಳದೊಳಗೆ ಹೋಯ್ತಿದ್ರೆ ನಮ್ಗೆ ಏನಾಯ್ತು ಇಷ್ಟೊಂದು ಹಿಂಗೆ ಒಂದು ಬೇಕಾದ್ರೆ ನಾನೊಂದಷ್ಟು ಲಿಂಕ್ಸ್ ಕಳಿಸ್ತೀನಿ ನೋಡಿ. ಆತ್ಮಹತ್ಯೆಗಳು ಮಾಡ್ಕೊಂಡು ಸರ್, ಕುಟುಂಬಗಳು ಚಿಕ್ಕ ಚಿಕ್ಕ ಮಕ್ಕಳನ್ನ ವಿಷ ಕೊಟ್ಟು ಸಾಯಿಸಿ ತಂದೆ ತಾಯಿ ನೇಣಾಕೊಂಡಿದ್ದಾರೆ. ಏನೋ ಜೂಜಾಡಿ ಏನೋ ಗಮನಕ್ಕೆ ಬಂದಿರೋದು ಆಸ್ ಪರ್ ಏನೋ ಕಂಪ್ಲೇಂಟ್ ಪ್ರಕಾರ ಗೌರ್ಮೆಂಟ್ ತಿಳಿದಂಗೆ ಪ್ರಕಾರ 33 ಆತ್ಮಹತ್ಯೆ. ಅರ್ಥ ಮಾಡ್ಕೊಳ್ಳಿ ಮಿಕ್ಕಿರೋದು ಇನ್ನೆಷ್ಟಾಗಿರ್ಬೋದು. ದಯವಿಟ್ಟು ಇಂಥ ದಾಟ ಸರ್ ಬೇಡ. ನೀವು ಇವತ್ತೇನು ಮಾಡಿ, ಇವತ್ತೇ ಇಮ್ಮಿಡಿಯೇಟ್ ಆಗಿ ನಿಮ್ಮ ಕರ್ನಾಟಕದ ಜನತೆಯನ್ನು ನೀವು ಕಾಪಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಅದು, ನಿಮ್ಮ ಜನನೇ ನಿಮ್ಮನ್ನ ಇವತ್ತು ಇಲ್ಲಿವರೆಗೂ ತಂದಿರೋದು. ಇವತ್ತು ಅದೇ ಜನನ ನೀವೇ ಕಾಪಾಡ್ಕೊಬೇಕಾಗಿದೆ. ನಿಮಗೆ ಲಿಂಕ್ ಎಲ್ಲ ಕಳ್ಸಿಕೊಡ್ತೀನಿ. ಪ್ಲಸ್ ನೀವು ಆದರೆ ಫೇಸ್ಬುಕ್ ಲೈವ್ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಾವೇ ಅದನ್ನು ನಿಮಗೆ ಆಗಿರೋಂಥ ನಷ್ಟನ ನೀವೇ ಅದನ್ನು ಶೇರ್ ಮಾಡ್ಕೊಳ್ಳಿ ಅಷ್ಟೇ, ನಾವು ಜನಗಳಿಗೆ ತೋರಿಸ್ತೀರಿ. ದಯವಿಟ್ಟು ಕಳಿಸ್ಕೊಡಿ ಸರ್ ಇವತ್ತೇ. ಥ್ಯಾಂಕ್ ಯು ಸರ್.